ಸತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಮಹಾತ್ಮರಾದಂತಹ ವಿಶ್ವಾಮಿತ್ರರ ಅವಿರತವಾದಂಥ ಸೇವೆಯನ್ನು ಮಾಡಿದ ಕಾರಣ ಗಾಲವ ಎನ್ನುವಂತಹ ಮಹರ್ಷಿ ಅವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನೀನು ಸಂಪೂರ್ಣವಾದಂಥ ವಿದ್ಯೆಯನ್ನು ನನ್ನಿಂದ ಕಲಿತದ್ದು ಆಗಿದೆ ಹಾಗಾಗಿ ನೀನು ಇಷ್ಟ ಬಂದ ಕಡೆಗೆ ಸ್ವತಂತ್ರನಾಗಿ ಇನ್ನು ಹೊರಟು ಹೋಗಬಹುದು ಎಂಬಂತಹ ಅನುಜ್ಞೆಯನ್ನು ನೀಡಲಾಗಿ ಅಲ್ಲಿ ಗಾಲವ ವಿಷ್ಣ ವಿಶ್ವಾಮಿತ್ರರಲ್ಲಿ ಅಲ್ಲಿ ವಿನಯಪೂರ್ವಕವಾಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಯಾವುದೇ ಒಂದು ಯಜ್ಞ ಯಾಗಾದಿಗಳು ಮಾಡಲಿ ಪೂಜೆ ಪುನಸ್ಕಾರಗಳು ಮಾಡಲಿ ಅಥವಾ ವಿದ್ಯೆಯನ್ನು ನಾವು ಗುರುಗಳಲ್ಲಿ ಪಡೆದುಕೊಂಡಾಗ ಆ ದಕ್ಷಿಣೆ ಕೊಡುವಂಥದ್ದು ಒಂದು ಕ್ರಮ ಇದೆ ಆ ದಕ್ಷಿಣೆಯನ್ನು ಕೊಡದೆ ಪಡಕೊಂಡ ವಿದ್ಯೆಯಾಗಲಿ ಅಥವಾ ಯಾವುದೇ ರೀತಿಯಾದಂಥ ಧಾರ್ಮಿಕ ಕಾರ್ಯಗಳು ಅದು ಪರಿಪೂರ್ಣತೆಯನ್ನು ಹೊಂದುವುದಿಲ್ಲ ಎಂಬಂಥ ಜ್ಞಾನ ಜ್ಞಾನಿಯಾದಂತಹ ಗಾಲಬನಲ್ಲಿ ಇದ್ದ ಕಾರಣ ಅದನ್ನೇ ವಿಶ್ವಾಮಿತ್ರರಲ್ಲಿ ಆತ ಹೇಳ್ತಾನೆ ನಾನು ಸುಕೃತನಾಗಬೇಕಾದರೆ ಪರಿಪೂರ್ಣವಾಗಿ ನಿಮ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ನೀವು ಅಪೇಕ್ಷೆ ಪಟ್ಟಂತಹ ದಕ್ಷಿಣೆಯನ್ನು ಕೊಟ್ಟು ಆಮೇಲೆ ನಾನು ಸ್ವತಂತ್ರನಾಗಿ ಹೊರಟು ಹೋಗುತ್ತೇನೆ ಅಂತ ಆಗ ವಿಶ್ವಾಮಿತ್ರರು ಪದೇ ಪದೇ ನಿನ್ನಿಂದ ನಾನು ಸುಪ್ರೀತನಾಗಿದ್ದೇನೆ ನೀನು ಯಾವುದೇ ರೀತಿಯಾದಂಥ ಗುರುದಕ್ಷಿಣೆಯನ್ನು ಕೊಡುವ ಕಾರಣವೂ ಇಲ್ಲವೇ ಇಲ್ಲ ಎಂಬುದಾಗಿ ಬಾರಿ ಬಾರಿಗೂ ಹೇಳಿದಾಗ ಇದಕ್ಕೆ ಒಪ್ಪದಂತಹ ಗಾಲವ ಏನನ್ನಾದರೂ ನೀವು ಕೇಳಲೇಬೇಕು ಗುರುದಕ್ಷಿಣೆಯನ್ನು ಕೊಟ್ಟೇ ನಾನು ಆಶ್ರಮದಿಂದ ತೆರಳುತ್ತೇನೆ ಎಂದು ಹೇಳಲ್ಪಟ್ಟಂತಹ ಸಂದರ್ಭದಲ್ಲಿ ತುಸು ಕೋಪಗೊಂಡಂತಹ ವಿಶ್ವಾಮಿತ್ರರು ಹಾಗಾದರೆ ನೀನು ಗುರುದಕ್ಷಿಣೆಯನ್ನು ಕೊಟ್ಟೇ ಹೋಗಬೇಕೆಂಬ ಇಚ್ಛೆ ನಿನಗೆ ಉಂಟುಂತಾದರೆ ನೀನು ಚಂದ್ರನಂತೆ ಶುಭ್ರವರ್ಣವುಳ್ಳಂತಹ ಬಿಳಿಯದಾದಂತಹ ಎಂಟು ನೂರು ಕುದುರೆಗಳು ಅವುಗಳ ಒಂದೊಂದು ಕಿವಿಯು ಕೂಡ ಕಪ್ಪಾಗಿರಬೇಕು ಇಂತಹ ಲಕ್ಷಣಗಳು ಉಳ್ಳಂತಹ ಎಂಟು ನೂರು ಕುದುರೆಯನ್ನು ನನಗೆ ನೀನು ದಕ್ಷಿಣೆಯಾಗಿ ನೀನು ನೀಡು ಎಂಬಂತಹ ಮಾತನ್ನು ಹೇಳಿದಾಗ ಗಾಲವ ನಿಜಕ್ಕೂ ಅಲ್ಲಿ ಸ್ವಲ್ಪ ಗಾಬರಿ ಆಶ್ರಮವನ್ನು ಬಿಟ್ಟು ದಕ್ಷಿಣೆಯನ್ನು ತಂದುಕೊಡುವುದಕ್ಕಾಗಿ ಆತ ಹೊರಕ್ಕೆ ನಡೆದು ಅಲ್ಲಿ ಚಿಂತಿತನಾಗ್ತಾನೆ ನನ್ನ ಈ ಇಷ್ಟೊಂದು ಆಶ್ರಮವಾದಂಥ ಜೀವನದಲ್ಲಿ ವಿಶ್ವಾಮಿತ್ರರಲ್ಲಿ ವಿದ್ಯೆಯನ್ನು ಕಲಿತಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಲಕ್ಷಣಗಳು ಉಳ್ಳಂಥ ಕುದುರೆಗಳು ಉಂಟು ಹೇಳುವಂಥ ಜ್ಞಾನ ನನಗೆ ಇರಲಿಲ್ಲ ಹಾಗಿರುವಂಥ ಸಂದರ್ಭದಲ್ಲಿ ಇಂತಹ ಲಕ್ಷಣಗಳು ಉಳ್ಳಂಥ ಕುದುರೆಗಳು ಇದ್ದಾವಂತಾದರೆ ಅವು ಎಲ್ಲಿ ಇವೆ ಎಲ್ಲಿಂದ ನಾನು ಸಂಪಾದಿಸಬಹುದು ಹಾಗೆ ಒಂದು ವೇಳೆ ಅದು ಉಂಟು ಅಂತಾದರೆ ಅದನ್ನು ಪಡೆಯುವಂತಹ ಐಶ್ವರ್ಯವಾದರೂ ನನ್ನಲ್ಲಿ ಎಲ್ಲಿದೆ ಹೀಗೆ ಈ ಎಲ್ಲ ರೀತಿಯಾಗಿ ಆಲೋಚಿಸಲಾಗಿ ಆತ ದುಃಖಿತನಾಗ್ತಾನೆ ನಾನು ಒತ್ತಾಯಪೂರ್ವಕವಾಗಿ ಗುರುದಕ್ಷಿಣೆಯನ್ನು ಅವರಲ್ಲಿ ಕೇಳಿದ್ದು ಆಯಿತು ಅವರು ಯಾವುದು ಕೊಡಬೇಕು ಅಂತ ಕೇಳಿದ್ದು ಆಯಿತು ಹೀಗಿರುವಂಥ ಸಂದರ್ಭದಲ್ಲಿ ಇದನ್ನು ಸಂಪಾದಿಸಿ ಅವರಿಗೆ ಕೊಡುವಂಥ ಬಗೆ ಹೇಗೆ ಇವುಗಳು ಎಲ್ಲಿ ಇದ್ದವು ಎಂಬುದನ್ನು ಚಿಂತಿಸಲಾಗಿ ಯಾವ ರೀತಿಯಿಂದ ಆತ ಆಲೋಚನೆ ಮಾಡಿದರೂ ಇದು ಅಸಾಧ್ಯವಾದ ಕಾರ್ಯ ಎಂಬುದು ಆತನಿಗೆ ತಿಳಿದು ಬರುತ್ತದೆ ಹಾಗಾದರೆ ನಾನು ಕೊಟ್ಟಂತಹ ಮಾತು ತಪ್ಪುವಂಥ ಸಂದರ್ಭ ಬರ್ತದೆ ಇದರಿಂದ ನಾನು ಪಾಪಿ ಆಗ್ತೇನೆ ಪಾಪಿಯಾಗಿ ನಾನು ಹೇಗೆ ಅವರಿಗೆ ಮುಖವನ್ನು ತೋರಿಸಲಿ ಜನರಿಗೆ ಹೇಗೆ ನಾನು ಮುಖವನ್ನು ತೋರಿಸಲಿ ಈ ರೀತಿ ಚಿಂತಿತನಾಗಿ ಇದನ್ನು ಸಂಪಾದಿಸುವಂತಹ ದಾರಿಯೇ ಕಾಣದಿದ್ದಂತಹ ಸಂದರ್ಭದಲ್ಲಿ ನಾನು ಇನ್ನು ಈ ದೇಹವನ್ನು ತೊರೆಯುವಂಥದ್ದು ಅರ್ಥಾತ್ ಆತ್ಮಹತ್ಯೆಯನ್ನೇ ಮಾಡಬೇಕು ಅಂತ ನಿರ್ಧರಿಸಿದಾಗ ಆಗಲೇ ಮತ್ತೊಂದು ಆಲೋಚನೆ ಬರ್ತದೆ ಆತ್ಮಹತ್ಯೆ ಅಂತ ಹೇಳುವಂಥದ್ದು ಮಹಾಪಾಪ ಏಳೇಳು ಜನ್ಮಗಳು ಕಳೆದರೂ ಕೂಡ ಅಂತಹ ಒಂದು ಆತ್ಮಕ್ಕೆ ಅಲ್ಲಿ ಮುಕ್ತಿ ಅಂತ ಹೇಳುವಂಥದ್ದು ಸಿಕ್ಕಲಿಕ್ಕಿಲ್ಲ ತನ್ಮೂಲಕ ತಾನು ನಿಂದಿತನಾಗ್ತೇನೆ ಈ ಎಲ್ಲವನ್ನು ಯೋಚಿಸಿ ಹಾಗಾದರೆ ಏನು ಮಾಡಬೇಕು ದೇವತೆಗಳನ್ನು ಪ್ರಾರ್ಥಿಸಲಿ ಅದು ಸಾಧ್ಯವಿಲ್ಲ ನಾನು ಯಜ್ಞ ಯಾಗಾದಿಗಳು ಮಾಡುವಾಗ ಸುಪ್ರೀತರಾದಂಥ ದೇವತೆಗಳು ನನ್ನ ಮುಂದೆ ಬಂದು ನಾನು ನೀಡಿದಂಥ ಹವಿಸ್ಸನ್ನು ಸ್ವೀಕರಿಸುವಂಥ ದೇವತೆಗಳಲ್ಲಿ ನಾನು ಹೇಗೆ ಶರಣನ್ನು ಹೋಗಲಿ ಹಾಗಾದರೆ ತ್ರಿಮೂರ್ತಿಗಳಲ್ಲಿ ನಾನು ಶರಣು ಹೋಗಬೇಕು ಹಾಗಾದರೆ ಯಾರಲ್ಲಿ ಹೋಗಲಿ ಬ್ರಹ್ಮದೇವರಲ್ಲಿ ಹೋಗಲು ವಿಷ್ಣುವಿನಲ್ಲಿ ಹೋಗಲು ಹಾಗೂ ಲಯಕರ್ತನಾದಂಥ ಶಿವನಲ್ಲಿ ಹೋಗಲು ಆಗ ಆತನ ಮನಸ್ಸಿಗೆ ಬಂದದ್ದು ನಮ್ಮೆಲ್ಲರನ್ನೂ ಸಲಹತಕ್ಕಂಥ ಸ್ಥಿತಿಕರ್ತನಾದಂತಹ ಆ ವಿಷ್ಣುವಿನ ಮೊರೆ ಹೋಗಬೇಕು ಅಂತ ಆತ ಚಿಂತಿಸಿ ಅಲ್ಲಿ ವಿಷ್ಣುವನ್ನು ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅವನಿಗೆ ಶರಣು ಹೋಗುವಂಥದ್ದು ಅಲ್ಲಿ ದೇವನಾದರೂ ಕೂಡ ಈ ಗಾಲವನ ಭಕ್ತಿಗೆ ಮೆಚ್ಚಿ ತನ್ನ ಭಕ್ತನಾದಂತಹ ತನ್ನ ವಾಹನವಾದಂತಹ ಗರುಡನಿಗೆ ಆಜ್ಞೆ ಮಾಡುವಂಥದ್ದು ನನ್ನ ಭಕ್ತನಾದಂತಹ ಗಾಲವನಿಗೆ ಆತನು ಕುದುರೆಯನ್ನು ಪಡೆಯುವಲ್ಲಿ ನೀನು ಸಹಾಯಕನಾಗಿ ಹೋಗಬೇಕು ಆತನಿಗೆ ನೀನು ಮಾರ್ಗದರ್ಶನವನ್ನು ನೀಡಬೇಕು ಎಂಬಂತಹ ವಿಚಾರವನ್ನು ತಿಳಿಸಲಾಗಿ ಗರುಡನು ಗಾಲವನಿದ್ದಲ್ಲಿಗೆ ಬಂದು ತನ್ನ ವಿಚಾರವನ್ನು ಅಲ್ಲಿ ಹೇಳುವಂಥದ್ದು ಮಹಾವಿಷ್ಣುವು ಈ ರೀತಿಯಾಗಿ ಹೇಳಿದ್ದಾನೆ ಅಲ್ಲದೆ ನೀನು ನನಗೆ ಅತಿಯಾದಂತಹ ಸ್ನೇಹವುಳ್ಳವನೂ ಕೂಡ ಆಗಿದ್ದೆ ಆ ಕಾರಣ ನಿನ್ನ ಚಿಂತೆಗೆ ಪರಿಹಾರೋಪಾಯವಾಗಿ ನಿನ್ನ ಮನಸ್ಸಿನ ಕ್ಲೇಶವನ್ನು ಕಳೆಯುವುದಕ್ಕಾಗಿ ನಿನ್ನ ಮನಸ್ಸಿನಲ್ಲಿ ಏನು ಆ ಕುದುರೆಯನ್ನು ಸಂಪಾದಿಸಬೇಕೆಂಬಂಥ ಇಚ್ಛೆ ಇದೆಯೋ ಅದಕ್ಕೆ ಸಹಾಯ ಮಾಡುವುದಕ್ಕಾಗಿ ನೀನು ಇಚ್ಛೆಪಟ್ಟಲ್ಲಿಗೆ ನಿನ್ನ ಕುದುರೆಯನ್ನು ಸಂಪಾದಿಸುವುದಕ್ಕೆ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬಂಥ ಮಾತನ್ನು ಹೇಳಲಾಗಿ ಗಾಲವನ್ನು ಕೂಡ ಒಂದು ಕಾರ್ಮೋಡಗಳು ತುಂಬಿದಾಗ ಒಂದು ಕಡೆಯಲ್ಲಿ ಬೆಳಕು ಕಂಡಾಗ ಎಷ್ಟು ಸಂತೋಷವು ಮನುಷ್ಯನಿಗೆ ಉಂಟಾಗುತ್ತದೋ ಅದೇ ರೀತಿಯಾಗಿ ಏನಾದರೂ ಒಂದು ಸಹಾಯವನಿಂದ ಸಿಗಬಹುದು ವಿಷ್ಣುವಿನ ನನಗೆ ಅನುಗ್ರಹವು ಆಗಿದೆ ಎಂಬುದನ್ನು ತಿಳಿದು ಆತ ಕುದುರೆಯನ್ನು ಸಂಪಾದಿಸುವುದಕ್ಕಾಗಿ ಆತನು ಗಾಲವನೊಂದಿಗೆ ಹೊರಡುವಂಥ ಸಂದರ್ಭ ಹಾಗಾದರೆ ಹೊರಡುವುದು ಹೇಗೆ ಎಲ್ಲಿಗೆ ಹೋಗಬೇಕು ಇಂಥಲ್ಲಿ ಇಂಥದ್ದು ಒಂದು ಉಂಟು ಅಂತ ಗೊತ್ತಿದ್ದರೆ ಅಲ್ಲಿಗೆ ನಾವು ನೇರವಾಗಿ ಹೋಗ್ಬೋದು ಆದರೆ ಈ ಕುದುರೆಗಳು ಎಲ್ಲಿದ್ದಾವೆ ಎಂಬುದು ಗರುಡನಿಗಾಗಲಿ ಅಥವಾ ಗಾಲವನಿಗಾಗಲಿ ಗೊತ್ತಿಲ್ಲ ಹಾಗಾದರೆ ಪ್ರಪಂಚದ ಯಾವ ಕಡೆಯಲ್ಲಿ ಇದ್ದಾವು ಇಲ್ಲದ ವಿಶ್ವಾಮಿತ್ರರು ಕೇಳಲಿಕ್ಕೂ ಸಾಧ್ಯವಿಲ್ಲ ಹಾಗಿರುವಾಗ ಇದನ್ನು ಯಾವ ರೀತಿ ಹುಡುಕಬೇಕು ಅಂತ ಚಿಂತಿತನಾದಾಗ ಅಲ್ಲಿ ಗರುಡನೇ ಅಲ್ಲಿ ಗಾಲವನಲ್ಲಿ ಹೇಳುವಂಥದ್ದು ಇಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಯಾವ ದಿಕ್ಕಿಗೆ ನಿನ್ನನ್ನು ಕುದುರೆಗಳ ಅನ್ವೇಷಣೆಗಾಗಿ ಕರೆದುಕೊಂಡು ಹೋಗಲಿ ಎಂಬುದಾಗಿ ಆತ ದಿಕ್ಕುಗಳ ಪರಿಚಯವನ್ನು ಮಾಡಿಕೊಡುವಂಥದ್ದು ನೋಡಿ ವೀಕ್ಷಕರೇ ಇದೊಂದು ಬಹಳ ವಿಶೇಷವಾದದ್ದು ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವೆಲ್ಲವೂ ಗೊತ್ತಿದೆ ಆದರೆ ಆ ದಿಕ್ಕುಗಳು ಮಾತ್ರ ಗೊತ್ತಿದೆ ವಿನಃ ಆ ದಿಕ್ಕುಗಳ ವಿಶೇಷತೆ ಏನು ಆ ದಿಕ್ಕುಗಳಲ್ಲಿ ಏನೆಲ್ಲ ಇವೆ ಇತ್ಯಾದಿ ಜ್ಞಾನ ಹೆಚ್ಚಿನವರೆಗೆ ಇರುವಂಥದ್ದು ಅಸಾಧ್ಯ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ದಿಕ್ಕುಗಳ ಪರಿಚಯವನ್ನು ಮಾಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡುವುದಿದ್ರೆ ಇಲ್ಲಿ ಗರುಡನೆ ಹೇಳಿದಂತೆ ಅಲ್ಲಿ ಗಾಲವನಿಗೆ ಅಲ್ಲಿ ಮುಖ್ಯವಾಗಿ ಪೂರ್ವ ದಿಕ್ಕಿನ ವರ್ಣನೆಯನ್ನು ಮಾಡುವಂಥದ್ದು ಹಾಗಾದರೆ ಏನು ಆತ ವರ್ಣನೆಯನ್ನು ಮಾಡುತ್ತಾನಂದರೆ ಯಸ್ಯ ಮುದಯತೆ ಪೂರ್ವಂ ಸರ್ವಲೋಕ ಪ್ರಭಾವನಃ ಸವಿತಾ ಯತ್ರ ಸಂಧ್ಯಾಂ ಸಂಧ್ಯಾನಂ ವರ್ತತೆ ತಪ यस्यां पूर्वं यतिर्याता ययाया व्याप्तमिदं जगत् चक्षुषि यत्र धर्मस्य यत्र चैष्य प्रतिष्ठितः कृतं यतो हुतं हव्यं सर्पते सर्वदोषयं ये तद्वारं ध्वजश्रेष्ठं दिवसस्य तताध्वनः ते अन्ते ई ಅಲ್ಲಿ ಪೂರ್ವ ದಿಕ್ಕಿನ ವರ್ಣನೆಯನ್ನು ಅಲ್ಲಿ ಗಾಲವು ಮಾಡ್ತಾನೆ ಹಾಗಾದರೆ ಇದನ್ನು ನಾವು ಇನ್ನೂ ಸ್ವಲ್ಪ ಅದನ್ನು ವಿಮರ್ಶೆ ಮಾಡುವುದಾದರೆ ಇದರ ಅರ್ಥಗಳನ್ನು ತಿಳಿದುಕೊಳ್ಳುವುದಾದರೆ ಸರ್ವ ಲೋಕಗಳಿಗೂ ವ್ಯಾಪ್ತನಾದಂತಹ ವರ್ಚಸ್ಸನ್ನು ಬೀರುವಂತಹ ಸೂರ್ಯನು ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೋ ನಾವೆಲ್ಲರೂ ಕೂಡ ಬೆಳಿಗ್ಗೆ ಎದ್ದು ನಮ್ಮಲ್ಲಿ ಒನ್ ಒಂದು ಕ್ರಮ ಉಂಟು ಒಂದು ಕರಾಗ್ರೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿಯಿಂದ ಕರದರ್ಶನವನ್ನು ಮಾಡಿಕೊಂಡು ತದನಂತರ ನಮ್ಮ ನಿತ್ಯಾನ್ನಿಕಗಳನ್ನು ಪೂರೈಸಿಕೊಂಡು ಮೊದಲು ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಯಾಕೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂದರೆ ನಮ್ಮ ಕಣ್ಣಿಗೆ ಕಾಣುವ ದೇವರಲ್ಲಿ ಅತ್ಯಂತ ಪ್ರಾಮುಖ್ಯವಾದ ದೇವರಂದರೆ ಸೂರ್ಯ ಭಗವಾನ್ ಸೂರ್ಯನ ಅನುಗ್ರಹವಿಲ್ಲದೆ ಮನುಷ್ಯನಿಗೆ ಯಾವುದೂ ದೊರೆಯಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಬುದ್ಧಿಯನ್ನು ಪ್ರಚೋದಿಸುವುದಕ್ಕಾಗಲಿ ಅಥವಾ ಈ ಸಸ್ಯಗಳಾಗಲಿ ಪ್ರಾಣಿ ಪಕ್ಷಿಗಳಿಗೆ ಸಂತೋಷವನ್ನು ಸುಖವನ್ನು ನೀಡುವುದಕ್ಕೆ ಸೂರ್ಯನ ಅನುಗ್ರಹವು ಬೇಕೇ ಬೇಕು ನಾವು ಪುರಾಣಗಳಲ್ಲಿ ಅನೇಕ ಕಡೆಗಳಲ್ಲಿ ಸೂರ್ಯನಿಂದ ಯಾರೆಲ್ಲ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗಿದ್ದಾರೆ ಎಂಬಂಥ ವಿಚಾರವನ್ನು ನಾವು ಪುರಾಣ ಕಥೆಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ ನಾವು ನಿತ್ಯ ಜೀವನದಲ್ಲೂ ಒಂದು ದಿನ ಸೂರ್ಯನ ಉದಯಿಸದಿದ್ದರೆ ಯಾವ ರೀತಿಯ ತೊಂದರೆಯನ್ನು ಅನುಭವಿಸಬಹುದು ಎಂಬುದು ನಮ್ಮ ಕಲ್ಪನೆಗಿದೆ ನಮಗೆ ಅನುಭವಕ್ಕೆಗಿದೆ ಹಾಗಿರುವಾಗ ಇಂತಹ ಸೂರ್ಯನು ಉದಯಿಸುವ ದಿಕ್ಕು ಅದು ಪೂರ್ವ ದಿಕ್ಕಾಗಿದೆ ಗಾಲವ ಎಂಬುದಾಗಿ ಅಲ್ಲಿ ಗರುಡನ್ನು ಹೇಳುವಂಥದ್ದು ಹಾಗೆ ಪ್ರಾತ ಸಂಧ್ಯಾ ಸಮಯದಲ್ಲಿ ಸಾಧ್ಯರು ತಪಸ್ಸನ್ನು ಮಾಡುತ್ತಾರೆಯೋ ಯಾವ ದಿಕ್ಕಿನ ಪ್ರಾತಃ ಕಾಲದಲ್ಲಿ ಸಾಧ್ವಿಗಳ ಮುಖ್ಯವಾಗಿ ತಾಪಸಿಕರ ಮನಸ್ಸು ಗಾಯತ್ರಿ ಜಪವನ್ನು ಮಾಡುವುದಕ್ಕೆ ಅವರ ಮನಸ್ಸು ಪ್ರೇರಣೆಗೊಳ್ಳುವುದು ಅಂಥ ದಿಕ್ಕು ಕೂಡ ಪೂರ್ವ ದಿಕ್ಕಾಗಿರುತ್ತದೆ ಏನು ಈ ಗಾಯತ್ರಿ ಮಂತ್ರ ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತ ಶ್ರೇಷ್ಠತೆಯನ್ನು ಪಡಿಬೇಕು ನಾವು ಬ್ರಾಹ್ಮಣರು ಅಂತ ಹೇಳ್ತೇವೆ ಹುಟ್ಟು ಬ್ರಾಹ್ಮಣರಲ್ಲಿ ಆಗುವುದಿಲ್ಲ ಆತ ಬ್ರಾಹ್ಮಣರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟುತ ಆತ ಶೂದ್ರನೇ ಆಗಿರ್ತಾನೆ ಹಾಗಾದರೆ ಆ ಬ್ರಾಹ್ಮಣತ್ಯವನ್ನು ಪಡೆದುಕೊಳ್ಳುವುದು ಹೇಗೆ ಆತನ್ನು ಪಡೆಕೊಂಡಂಥ ಸಂಸ್ಕಾರಗಳ ಮೂಲಕ ಹಾಗಾಗಿ ಷೋಡಶ ಸಂಸ್ಕಾರಗಳನ್ನು ಆತ ಪಡಕೊಂಡಾಗ ಬ್ರಾಹ್ಮಣ್ಯವನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ ಹಾಗಾಗಿ ಬ್ರಾಹ್ಮಣನ ಮುಖ್ಯ ಕರ್ತವ್ಯಗೇನು ಜಪ ತಪ ಹೋಮ ಹವನ ಇತ್ಯಾದಿಗಳನ್ನು ಮಾಡಿಕೊಂಡು ವೇದ ಪುರಾಣ ಇತ್ಯಾದಿಗಳ ಅಧ್ಯಯನ ಅಧ್ಯಾಪನವನ್ನು ಮಾಡುತ್ತಾ ದಾನ ವನ್ನು ತೆಗೆದುಕೊಳ್ಳುವುದು ದಾನಗಳನ್ನು ಕೊಡುವಂಥದ್ದು ಇಂಥ ಕಾರ್ಯದಲ್ಲಿ ನಿರತರಾಗಿದ್ದಂಥ ಸಂದರ್ಭದಲ್ಲಿ ಆತ ನೆನೆಸಿಕೊಳ್ಳಲಿಕ್ಕೆ ಸಂಪೂರ್ಣವಾದಂಥ ಅರ್ಹತೆಯನ್ನು ಪಡ್ಕೊಳ್ತಾನೆ ಹಾಗಾದರೆ ಆ ಬ್ರಾಹ್ಮಣನು ಉದಯ ಕಾಲದಲ್ಲಿ ಅಂದರೆ ಉದಯ ಕಾಲದಲ್ಲಿ ಆತ ಸಂಧ್ಯಾ ವಂದನೆಯನ್ನು ಮಾಡುವಾಗ ಗಾಯತ್ರಿ ಜಪ ಅಂತೇಳುವಂಥದ್ದು ಬಹಳ ಮುಖ್ಯ ಗಾಯತ್ರಿ ಜಪವನ್ನು ಮಾಡದಿದ್ದರೆ ಆ ಸಂಧ್ಯಾ ಅರ್ಥವೇ ಇಲ್ಲ ಹಾಗಾಗಿ ಬ್ರಾಹ್ಮಣತ್ಯವನ್ನು ಅಲ್ಲಿ ಉತ್ತುಂಗಕ್ಕೆ ಏರಿಸುವುದಕ್ಕೆ ಅತ್ಯಂತ ತಾರಕ ಮಂತ್ರ ಅಂತ ಹೇಳಿದರೆ ಅದು ಗಾಯತ್ರಿ ಮಂತ್ರ ಇಂತಹ ಗಾಯತ್ರಿ ಮಂತ್ರವನ್ನು ಮಾಡುವಕ್ಕೆ ಅಲ್ಲಿ ಪ್ರೇರಣೆಯನ್ನು ಕೊಡುವಂಥದ್ದು ಮತ್ತು ಆ ಸಮಯದಲ್ಲಿ ಮುಖವನ್ನು ಹಾಕಿ ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಕುಳಿತು ಆತ ಜಪವನ್ನು ಮಾಡುವಂತಹ ಪೂರ್ವ ದಿಕ್ಕು ಇದು ಆಗಿರುತ್ತದೆ ಗಾಲವ ಎಂಬುದಾಗಿ ಅಲ್ಲಿ ಗರುಡನು ಪೂರ್ವ ದಿಕ್ಕಿನ ವರ್ಣನೆಯನ್ನು ಮಾಡುವಂಥದ್ದು ಹಾಗೆ ಧರ್ಮಪುರುಷನಿಗೆ ನೇತ್ರ ಸ್ವರೂಪನಾದಂಥ ಸೂರ್ಯ ಚಂದ್ರರು ಮೊದಲು ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾರೆಯೋ ಅವರು ಹುಟ್ಟುವಂಥ ದಿಕ್ಕು ಅದು ಪೂರ್ವ ದಿಕ್ಕಾಗಿರುತ್ತದೆ ಯಾವ ದಿಕ್ಕಿನಲ್ಲಿ ಧರ್ಮಪುರುಷನೇ ಪ್ರತಿಷ್ಠನಾಗಿರುವನು ಯಾವ ದಿಕ್ಕಿನಲ್ಲಿ ಮೊದಲು ಮಾಡಿದಂತಹ ಹೋಮವು ಅಲ್ಲಿ ಮತ್ತೆ ಅದು ಎಲ್ಲ ದಿಕ್ಕುಗಳಿಗೂ ಪಸರಿಸುತ್ತದೆ ನಾವು ಪೂರ್ವ ದಿಕ್ಕಿಗೆ ಮುಖ ಹಾಕಿ ಹೋಮ ಹವನಗಳನ್ನು ಮಾಡುವಂಥದ್ದು ಹೀಗೆ ಪೂರ್ವ ದಿಕ್ಕಿಗೆ ಹೋದಂಥ ಹೋಮದ ಧೂಮವು ಮತ್ತೆ ಎಲ್ಲ ದಿಕ್ಕುಗಳಿಗೂ ಪಸರಿಸಿ ಎಲ್ಲ ದಿಕ್ಕುಗಳನ್ನು ಅಲ್ಲಿ ಪುನೀತರನ್ನು ಮಾಡಿಸುವಂತಹ ಆ ಪವಿತ್ರವಾದಂಥ ದಿಕ್ಕು ಇದು ಪೂರ್ವ ದಿಕ್ಕಾಗಿರುತ್ತದೆ ಅಂತಹ ಪೂರ್ವ ದಿಕ್ಕಿನ ದಿವಸ ಮತ್ತು ಸೂರ್ಯದ ಬಾಗಿಲಿನ ಅದು ಹೆಬ್ಬಾಗಿಲು ಆಗಿರುತ್ತದೆ ಎಂಬುದನ್ನು ಅಲ್ಲಿ ಗಾಲವನಿಗೆ ಅಲ್ಲಿ ಗರುಡನಿಗೆ ಹೇಳುವಂಥದ್ದು ದಕ್ಷ ಪ್ರಜಾಪತಿಯು ತನ್ನ ಹದಿಮೂರು ಮಕ್ಕಳನ್ನು ಕಶ್ಯಪನಿಗೆ ಕೊಟ್ಟು ಮದುವೆ ಮಾಡಿದನು ಮುಂದೆ ಆ ಕಶ್ಯಪರು ನಿಂದಲೇ ದೇವದಾನವರು ಎಲ್ಲರೂ ಹುಟ್ಟಿಕೊಂಡರು ಹಾಗೆ ದೇವತೆಗಳೆಲ್ಲರೂ ಪೂರ್ವ ದಿಕ್ಕಿನಲ್ಲೇ ತಪಸ್ಸನ್ನು ಆಚರಿಸಿದರು ಇದು ಬಹಳ ವಿಶೇಷ ದೇವತೆಗಳು ದೇ ಆ ದೇವತ್ವವನ್ನು ಪಡ್ಕೊಳ್ಬೇಕಾದ್ರೂ ಸಾಮಾನ್ಯವಾಗಿ ತಪಸ್ಸನ್ನು ಆಚರಿಸಿಯೇ ಅವರು ದೇವತೆಗಳಾಗುವಂಥದ್ದು ಇದೊಂದು ಸಾಮಾನ್ಯ ಜ್ಞಾನ ಆದರೂ ನಾವು ಇದನ್ನು ಅವರು ಹೇಗೆ ಆ ತಪಸ್ಸನ್ನು ಪೂರ್ವ ದಿಕ್ಕಿನ ಮುಖ ಹಾಕಿ ಕುಳಿತು ಅಲ್ಲಿ ತಪಸ್ಸನ್ನು ಮಾಡಿ ಶ್ರೇಷ್ಠತೆಯನ್ನು ಪಡೆದರು ಅದಕ್ಕೆ ಪೂರ್ವ ದಿಕ್ಕು ಕಾರಣ ಹಾಗೆ ಬಹಳ ಹಿಂದಿನ ಕಾಲದಲ್ಲಿ ಈ ದಿಕ್ಕಿನ ದೇವತೆಗಳಿಂದ ಪ್ರಥಮವಾಗಿ ಆವೃತವಾಗಿದ್ದಿತು ಆ ಕಾರಣದಿಂದ ದಿಕ್ಕುಗಳಲ್ಲಿ ಇದನ್ನು ಮೊದಲನೆಯದಾಗಿ ಪೂರ್ವ ದಿಕ್ಕು ಎಂದು ಕರೆಯುತ್ತಾರೆ ಅಂದರೆ ಈ ಪ್ರಪಂಚ ಸೃಷ್ಟಿಸುವಾಗ ಮೊದಲು ಈ ಪೂರ್ವ ದಿಕ್ಕಿನ ಸೃಷ್ಟಿಯೇ ಬ್ರಹ್ಮನು ಮಾಡಿರುವಂಥದ್ದು ಹಾಗಾಗಿ ಇದೆಲ್ಲವೂ ಕೂಡ ಪೂರ್ವ ದಿಕ್ಕಿಗೆ ವಿಶೇಷತೆಯನ್ನು ಉಂಟು ಮಾಡಿರುವಂಥದ್ದು ಹಾಗಾಗಿ ಇದನ್ನು ಪೂರ್ವ ದಿಕ್ಕು ಎಂದು ಕರೆಯುತ್ತಾರೆ ಪೂರ್ವಂ ಸರ್ವಾಣಿ ಕಾರ್ಯಾಣಿ ದೈವಾನಿ ಸುಖಮಿಪ್ಯತ ಅಂತೇಳಿ ಅಂದರೆ ಸುಖಾಭಿಲಾಷೆಯಾದವನು ಯಾರು ತಾನು ಜೀವನದಲ್ಲಿ ಸುಖವನ್ನು ಪಡೆಯಬೇಕು ಶ್ರೇಷ್ಠತೆಯನ್ನು ಪಡೆಯಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳುವಂಥದ್ದು ಮನುಷ್ಯನಲ್ಲಿಗೆ ಹೇಳುವಂಥದ್ದು ಧರ್ಮದಲ್ಲಿ ತಿಳಿಸಿರುವಂಥದ್ದು ಅದನ್ನು ಆತ ಸಾಧಿಸಿಕೊಳ್ಬೇಕಾದ್ರೆ ಆತ ಪೂರ್ವ ದಿಕ್ಕಿನಲ್ಲಿ ಕುಳಿತು ಜಪ ತಪಗಳನ್ನು ಮಾಡುವಂಥದ್ದು ಅನುಷ್ಠಾನ ಮಾಡುವಂಥದ್ದು ಅದೇ ಸಕಲ ಕಾರ್ಯಗಳನ್ನು ಮೊದಲು ಪೂರ್ವ ದಿಕ್ಕಿನಲ್ಲೇ ಮನುಷ್ಯನು ಮಾಡಬೇಕಾಗುತ್ತದೆ ಹಾಗೆ ಭಗವಾನ್ ಬ್ರಹ್ಮದೇವರು ಕೂಡ ಮೊದಲು ವೇದಗಳನ್ನು ಅಲ್ಲಿ ಪೂರ್ವ ದಿಕ್ಕಿನಲ್ಲೇ ಕುಳಿತು ಆತ ಪಠನ ಮಾಡಿದನು ಇದು ನೋಡಿ ಬಹಳ ವಿಶೇಷ ವೇದ ಅಂತ ಹೇಳುವಂಥದ್ದು ಪ್ರಪಂಚಕ್ಕೆ ಆಧಾರವಾದುದು ವೇದಗಳೇ ಪ್ರಪಂಚದಲ್ಲಿ ಇರುವಂಥ ಎಲ್ಲ ವಿಷಯಗಳಿಗೂ ಮೂಲ ಆಧಾರ ಅದು ಯಾಕಂದರೆ ವ್ಯವಹಾರ ಇರಲಿ ಮತ್ತೊಂದಿರಲಿ ಯಾವುದೇ ಇರಲಿ ಅವೆಲ್ಲವೂ ಕೂಡ ಆ ವೇದದಲ್ಲೇ ತಿಳಿಸಲ್ಪಟ್ಟಿರುವಂಥ ಅಂಶ ಅದನ್ನೇ ನಾವು ಅನುಸರಿಸುತ್ತಿರುವಂಥದ್ದು ಹಾಗಾಗಿ ಆ ಭಗವಾನ್ ಬ್ರಹ್ಮದೇವನು ಕೂಡ ಈ ದಿಕ್ಕಿನಲ್ಲೇ ಕುಳಿತು ಅಲ್ಲಿ ಮೊದಲು ವೇದವನ್ನು ಪಠನ ಮಾಡಿದನು ವೇದವನ್ನು ಹೇಳಿ ತೃಪ್ತಿ ಹೊಂದಿದನು ಹಾಗೆ ಯಜ್ಞದ ಮೂಲಕವಾಗಿ ತೃಪ್ತಿ ಹೊಂದಿದ ಅಗ್ನಿಗಳು ಇದೇ ಪೂರ್ವ ದಿಕ್ಕಿನಲ್ಲೇ ನೀರಿನಲ್ಲಿ ಸೇರಿಕೊಳ್ಳುತ್ತದೆ ನಾವು ಯಜ್ಞ ಮಾಡ್ತೇವೆ ಯಜ್ಞವೊಂದರಿಂದ ಅಲ್ಲಿ ಅಗ್ನಿದೇವನ ಹವಿಸನ್ನು ಬೇಕು ತತ್ಪತ್ತು ದೇವತೆಗಳಿಗೆ ಅಲ್ಲಿ ಕೊಂಡು ಹೋಗಿ ಕೊಡುವಂಥದ್ದು ಆಮೇಲೆ ಆ ಅಗ್ನಿಯು ಮತ್ತೆಲ್ಲಿ ಸೇರಿಕೊಳ್ಳುವುದಂದರೆ ಪೂರ್ವ ದಿಕ್ಕಿಗೆ ಹೋಗಿ ಅಲ್ಲಿರುವಂಥ ಜಲದಲ್ಲಿ ಸೇರಿಕೊಳ್ಳುತ್ತವೆ ಇದು ಪೂರ್ವ ದಿಕ್ಕಿನ ವೈಶಿಷ್ಟ್ಯತೆ ಇದೇ ದಿಕ್ಕಿನಲ್ಲಿ ವರುಣದೇವನು ಪಾತಾಳಕ್ಕೆ ಹೋಗಿ ಅಲ್ಲಿ ಆಶ್ರಯವನ್ನು ಪಡೆದು ಅತುಲವಾದಂಥ ಸಂಪತ್ತನ್ನು ಸಂಪಾದಿಸಿದನು ನೋಡಿ ಇದು ಕೂಡ ಈ ಪೂರ್ವ ದಿಕ್ಕಿನಲ್ಲೇ ಸಾಧ್ಯವಾದಂಥದ್ದು ಹಾಗೆ ವಸಿಷ್ಠರು ಈ ದಿಕ್ಕಿನಲ್ಲೇ ಜನ್ಮ ತಾಳಿದರು ಹಾಗೆ ಇವರು ಜನ್ಮ ತಾಳಿದ್ದು ಮಾತ್ರವಲ್ಲದೆ ಈ ದಿಕ್ಕಿನಲ್ಲೇ ಕುಳಿತು ತಪಸ್ಸನ್ನು ಆಚರಿಸಿ ಮಹಾತ್ಮರೆನಿಸಿಕೊಂಡರು ಹಾಗೂ ಸಪ್ತ ಮಹರ್ಷಿಗಳಲ್ಲಿ ಅವರು ಶ್ರೇಷ್ಠರೆನಿಸಿಕೊಂಡಿದ್ದಾರೆ ಇದು ಪೂರ್ವ ದಿಕ್ಕಿನ ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ನಾವು ಈ ಪೂರ್ವ ದಿಕ್ಕಿನ ಕುರಿತಾಗಿ ಹೇಳುವುದಿದ್ದರೆ ಮಾನವರಲ್ಲೇ ಆಗಲಿ ಅಸುರರಲ್ಲೇ ಆಗಲಿ ಪೂರ್ವ ದಿಕ್ಕಿನಲ್ಲಿ ಯಾರು ಮತ್ತೊಬ್ಬರಿಗೆ ಅಹಿತವನ್ನು ಮಾಡುತ್ತಾರೋ ನೋಡಿ ಬೇರೆಲ್ಲ ವಿಚಾರ ನಮಗೆ ಅದು ನಗಣ್ಯ ಅಂತ ಅನಿಸಿದರು ಈಗ ನಮಗೆ ಸಂಪೂರ್ಣವಾಗಿ ನಮಗೆ ಈಗ ಏನು ಆಗುವಂಥದ್ದು ನಾವು ತಿಳ್ಕೊಳ್ಬೇಕಾದ್ದು ಅಂದರೆ ಯಾರು ಮತ್ತೊಬ್ಬರಿಗೆ ಅಹಿತವನ್ನು ಮಾಡುತ್ತಾರೆಯೋ ಮಾಡಿದ ಉಪಕಾರವನ್ನು ಸ್ಮರಿಸದೇ ಇರುತ್ತಾರೋ ಅಂತಹವರೆಲ್ಲರೂ ಈ ದಿಕ್ಕಿನಲ್ಲೇ ಉದಯಿಸುವ ಸೂರ್ಯದೇವನ ಕೋಪದ ಹಿಂಸೆಗೆ ಗುರಿಪಡಿಸುತ್ತಾನೆ ಸೂರ್ಯದೇವನ ಕೋಪಕ್ಕೆ ಅವರು ಗುರಿಪಡಿಸುತ್ತಾರೆ ಹಾಗೆ ಈ ಪೂರ್ವ ದಿಕ್ಕು ಮೂರು ಲೋಕಗಳಿಗೂ ಸ್ವರ್ಗಗಳಿಗೂ ಮತ್ತು ಸುಖಕ್ಕೂ ಹೆಬ್ಬಾಗಿಲು ಆದಂತಿದೆ ಎಂದು ಪೂರ್ವ ದಿಕ್ಕಿನ ವರ್ಣನೆಯನ್ನು ಅಲ್ಲಿ ಗಾಲವನ್ನು ಮಾಡುವಂಥದ್ದು ಆಗ ಗಾಲವ ಇವಗಳೆಲ್ಲವನ್ನೂ ಕೇಳ್ತಾನೆ ಹಾಗಾದರೆ ಗಾಲವ ಅಲ್ಲಿ ಹೇಳ್ಬೋದಿತ್ತು ಹಾಗಾದರೆ ನಾನು ಪೂರ್ವ ದಿಕ್ಕಿಗೆ ಹೋಗುವ ಅಲ್ಲಿ ಕುದುರೆಗಳು ಸಿಗ್ಬೋದು ಅಂತ ಆದರೆ ಇಲ್ಲಿ ಹೇಳುವಾಗ ಇಲ್ಲಿ ಎಂಟು ಈ ರೀತಿ ವಿಶ್ವಾಮಿತ್ರರು ಅಪೇಕ್ಷೆ ಪಟ್ಟಂತಹ ಲಕ್ಷಣದ ಕುದುರೆಗಳು ಅಲ್ಲಿ ಗಾಲವ ಹೇಳಲಿಲ್ಲ ಆಗ ಇಲ್ಲೂ ಚಿಂತಿತನಾಗಿ ಗಾಲವ ಸುಮ್ಮನಿರ್ತಾನೆ ಹಾಗೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಅಲ್ಲಿ ಗರುಡನು ಮುಂದುವರೆದು ನಿನಗೆ ಪೂರ್ವ ದಿಕ್ಕಿಗೆ ಹೋಗುವಂಥ ಇಚ್ಛೆ ಇಲ್ಲಂತಾದರೆ ಹಾಗಾದರೆ ನಾವು ದಕ್ಷಿಣ ದಿಕ್ಕಿನ ವರ್ಣನೆಯನ್ನು ನಾವು ಮಾಡುವ ಎಂಬುದಾಗಿ ಆತ ದಕ್ಷಿಣ ದಿಕ್ಕಿನ ವರ್ಣನೆಯನ್ನು ಮಾಡಲಿಕ್ಕೆ ಮುಂದಾಗುವಂಥದ್ದು ಹಾಗಾದರೆ ಏನು ದಕ್ಷಿಣ ದಿಕ್ಕಿನಲ್ಲಿ ಅಂದರೆ ಇಯಂ ವಿವಸ್ವತ ಪೂರ್ವಂ ಶೌತ್ಯನ ವಿಧಿತ ಕಿಲ ಹಾಗೆ ಗುರುವೆ ದಕ್ಷಿಣ ದತ್ತ ದಕ್ಷಿಣ ಇತಿ ಚ ದಿಕ್ ಪೂರ್ವಕಾಲದಲ್ಲಿ ಸೂರ್ಯದೇವನು ಶೌತ್ಯ ವಿಧಿಗೆ ಅಂದರೆ ವೇದೋಕ್ತ ವಿಧಿಗೆ ಅನುಸಾರವಾಗಿ ಯಜ್ಞ ಮಾಡಿ ಆಚಾರ್ಯನಾದಂಥ ಕಶ್ಯಪನಿಗೆ ಈ ದಾನ ಈ ದಿಕ್ಕನ್ನೇ ದಾನವಾಗಿ ಕೊಟ್ಟುಬಿಟ್ಟನು ನೋಡಿ ಸೂರ್ಯನು ಪ್ರಭಾವಶಾಲಿಯಾಗಿ ಹೌದು ಹಾಗಾದರೆ ಆ ಸೂರ್ಯನು ಪ್ರಭಾವಶಾಲಿಯಾಗಿ ಅನುನಿತ್ಯವು ಸೂರ್ಯದೇವನನ್ನು ನಾವು ಪೂಜೆ ಮಾಡಬೇಕು ಅಂತ ಇದ್ದರೂ ಆ ಸೂರ್ಯನಿಗೆ ಶಕ್ತಿ ಬರಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಆ ಸೂರ್ಯದೇವನೇ ಪ್ರಪಂಚಕ್ಕೆ ವ್ಯಾಪ್ತನಾಗಿ ಇದ್ದರೂ ಕೂಡ ಅವನು ಕೂಡ ಇಲ್ಲಿ ವಿಶೇಷವಾಗಿ ಅಲ್ಲಿ ವೇದೋಕ್ತ ವಿಧಿಗೆ ಅನುಸಾರವಾಗಿ ಯಜ್ಞವನ್ನು ಆಚರಿಸಿ ನಾನು ಆಗಲೇ ಹೇಳಿದೆ ಗಾಲವನ್ನು ಇಷ್ಟೊಂದು ಕಷ್ಟಕ್ಕೆ ಯಾಕೆ ವಿಶ್ವಾಮಿತ್ರರಿಗೆ ದಕ್ಷಿಣೆಯನ್ನು ಕೊಡಬೇಕು ಗುರು ದಕ್ಷಿಣೆಯನ್ನು ಕೊಡಬೇಕು ಅಂತೇಳಿ ಹಾಗೆ ಇಲ್ಲಿ ಸೂರ್ಯನೂ ಕೂಡ ವಿಶೇಷವಾದ ಯಜ್ಞ ಯಾಗಾದಿಗಳನ್ನು ಮಾಡಿ ಆ ಯಜ್ಞವನ್ನು ಮಾಡಿಸಿದಂತಹ ಮುನಿಶ್ರೇಷ್ಠರಾದಂಥ ಕಶ್ಯಪರಿಗೆ ದಾನವನ್ನು ಕೊಡಬೇಕು ಹಾಗಾದರೆ ಏನನ್ನು ಕೊಟ್ಟ ಅಂದರೆ ಈ ದಕ್ಷಿಣ ದಿಕ್ಕನ್ನೇ ಆತ ದಾನವಾಗಿ ಕೊಟ್ಟ ಆದ್ದರಿಂದ ಇದನ್ನು ದಕ್ಷಿಣ ಎಂದು ಕರೆಯುತ್ತಾರೆ ಆದರೆ ನಾವು ದಕ್ಷಿಣ ದಿಕ್ಕಿಗೆ ದಕ್ಷಿಣ ಅಂತ ಹೇಳಿ ಹೆಸರು ಬರಲಿಕ್ಕೆ ಕಾರಣ ಏನಂದರೆ ಸೂರ್ಯನು ಯಾಗವನ್ನು ಮಾಡಿ ಆ ದಿಕ್ಕನ್ನು ಯಾಗವನ್ನು ಮಾಡಿಸಿದಂಥ ಕಶ್ಯಪರಿಗೆ ಕೊಟ್ಟ ಕಾರಣ ಇದನ್ನು ದಕ್ಷಿಣ ದಿಕ್ಕು ಎಂಬುದಾಗಿ ಅಲ್ಲಿ ವರ್ಣನೆಯನ್ನು ಮಾಡ್ತಾರೆ ಹಾಗಾಗಿ ಪ್ರಿಯ ವೀಕ್ಷಕರೇ ದಕ್ಷಿಣ ಅಂತ ಹೇಳುವಂಥ ದಿಕ್ಕು ಇನ್ನು ವಿಶೇಷತೆಯನ್ನು ಕೂಡಿದೆ ಆ ವಿಶೇಷತೆ ಏನು ಅದನ್ನು ಗರುಡನಿ ಗಾಲವನಿಗೆ ಇನ್ನು ಏನು ವರ್ಣನೆ ಮಾಡಿದೆ ಎಂಬುದನ್ನು ನಾವು ಮುಂದಿನ ವಾರ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಈ ವಿಚಾರವನ್ನು ತಿಳಿದ ನಿಮಗೆಲ್ಲರೂ ಕೂಡ ಸೂರ್ಯದೇವನ ಮತ್ತು ಆ ಭಗವಂತನ ಕೃಪೆಗೆ ನೀವು ಪಾತ್ರರಾಗಿಂದು ಹೇಳುತ್ತಾ ನಾನು ವಿರಮಿಸ್ತಾ ಇದ್ದೇನೆ ಓಂ ತತ್ಸತ್